ಎಲ್ಲರಿಗೂ ದೀಪದ ಬೆಳಕಿನ ಹಬ್ಬ. ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ಕತ್ತಲೆಯನ್ನ ಹೊಡೆದೋಡಿಸುತ್ತೆ ಮತ್ತು ಎಲ್ಲರ ಜನರಿಗೆ ಸಂತೋಷವನ್ನು ಕೊಡ್ತಕ್ಕಂಥ ಒಂದು ಹಬ್ಬ. ಆದರೆ ನಮ್ಮ ಒಂದು ರಾಜ್ಯದಲ್ಲಿ, ನಮ್ಮ ಒಂದು ದೇಶದಲ್ಲಿ ಮಹಿಳೆಯರು ಹಬ್ಬವನ್ನು ಆಚರಿಸ್ತಕ್ಕಂತಹ ಒಂದು ಸಂದರ್ಭ, ಖುಷಿಯ ಸಂದರ್ಭ ಇದೆಯಾ ಅನ್ನೋ ಒಂದು ಪ್ರಶ್ನೆ. ಮಹಿಳೆಯರಿಗೆ ಗೌರವ ಇಲ್ಲ, ಮಹಿಳೆಯರ ಹಕ್ಕುಗಳಿಗೆ ಬೆಲೆ ಇಲ್ಲ, ಅತ್ಯಾಚಾರ ಅನಾಚಾರ ದಿನನಿತ್ಯ ನಡೀತಾ ಇದೆ. ಮೊನ್ನೆ ನಡೆದಂಥ ಘಟನೆ ಏನು, ಸಚಿವ ವಸತಿ ಸಚಿವರಾದಂಥ ಸೋಮಣ್ಣನವರು ಹಿರಿಯರು ಅವರಿಂದ ಇಂತಹ ಒಂದು ನಡವಳಿಕೆಯನ್ನು ನಿರೀಕ್ಷೆ ಯಾರೂ ಮಾಡಿರಲಿಲ್ಲ. ಇದು BJP ಸರ್ಕಾರದ ಮುಖವಾಡ, BJP ಸರ್ಕಾರ, BJP ನಾಯಕರ ಮುಖವಾಡ. BJP ನಾಯಕರ ಒಂದು ಅಂತರಾತ್ಮ ಏನು ಹೇಳುತ್ತಂದ್ರೆ, ಮಹಿಳೆಯರಿಗೆ ಯಾವುದೇ ರೀತಿ ನೀವು ಅವಕಾಶವನ್ನು ಕೊಡಬಾರ್ದು, ಅವರು ಬಾಯಲ್ಲಿ ಬಂದು ಪ್ರಶ್ನೆಯನ್ನು ಮಾಡಬಾರ್ದು, ಅವರು ಯಾವುದೇ ಹಕ್ಕುಗಳನ್ನು ಕೇಳಬಾರ್ದು, ಅವರೇನಾದರೂ ಮನೆಯಿಂದ ಈಚೆ ಬಂದು ಅಧಿಕಾರವನ್ನು ತೋರಿಸೋಕೆ ಶುರು ಮಾಡಿದ್ರೆ ಅವ್ರು ಬಾಯಿ ಮುಚ್ಚಿಸ್ಬೇಕು, ಅವ್ರನ್ನ ಎರಡನೇ ದರ್ಜೆ ಪ್ರಜೆಯಾಗಿ ನೋಡಬೇಕು, ಅವರು ಯಾವುದೇ ರೀತಿಯಾದಂಥ ಅಧಿಕಾರಕ್ಕೆ ಅರ್ಹರಲ್ಲ, ಅವ್ರ ಧ್ವನಿ ಎತ್ತಬಾರ್ದು, ಧ್ವನಿ ಎತ್ತಿದ್ರೆ ಅಡಗಿಸ್ಬಿಡ್ಬೇಕು, ಒಡೆದು ಬಡ್ದು ಅಡಗಿಸ್ಬಿಡ್ಬೇಕು. ಇಂತಹ ಒಂದು ಉದ್ದೇಶವನ್ನೇ ಇಟ್ಕೊಂಡು ಸಚಿವ ಸೋಮಣ್ಣನವರು ಇವತ್ತು ಮೊನ್ನೆ ನಡೆದಂಥ ಒಂದು ಘಟನೆಯಲ್ಲಿ ಒಬ್ಬ ದಲಿತ ಹೆಣ್ಣು ಮಗಳು, ನನಗೆ ಗೊತ್ತಾಗಿದ್ದೆ ನಿನ್ನೆ, ದಲಿತ ಹೆಣ್ಣು ಮಗಳ ಮೇಲೆ ಆಕ್ರಮಣ ಅಂದರೆ ಅದು ಕೈ ಮಾಡಿ ಬಾರಿಸಿದ್ದಾರೆ. ಮತ್ತೆ ಆ ಹೆಣ್ಣು ಮಗಳನ್ನ ಅದು ಹೆಂಗೆ ಎದುರಿಸಿ ಬೆದರಿಸಿ ಮತ್ತೆ ಮೀಡಿಯಾ ಮುಂದೆ ಬಂದು ಇಲ್ಲ ನನ್ಗೆ ಅವ್ರ ದೇವರು, ನನಗೇನು ತೊಂದರೆ ಇಲ್ಲ ಅಂತ ಹೇಳಿಕೆ ಕೊಡಿಸೋದ್ರ ಮೂಲಕ ಅವರ ಒಂದು ನೈತಿಕತೆ ಏನೋ ಅನ್ನೋದನ್ನ ಇವತ್ತು ಬಹಿರಂಗ ಮಾಡಿದ್ದಾರೆ. ಇದು ನಾಚಿಕೆ ಆಗಬೇಕು BJP ನಾಯಕರಿಗೆ, BJP ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ, ಮೋದಿ ನಾಯಕ್ ಮೋದಿ ಹಿಂಬಾಲಕರಿಗೆ, ಎಲ್ರಿಗೂ ನಾಚಿಕೆ ಆಗ್ಬೇಕು. ರಾಮನ ಭಕ್ತರು ನೀವೆಲ್ಲರೂ, ರಾಮನ ಭಕ್ತರು ಕಣ್ರಿ, ಎಲ್ಲಿ ಅಡಗಿ ಕೂತಿದ್ದೀರ ರಾಮನ ಭಕ್ತರು? ರಾಮನ ದೇಶದಲ್ಲಿ ಮಹಿಳೆಯರ ಒಂದು ಪರಿಸ್ಥಿತಿ ಏನಾಗಿದೆ ಇವತ್ತು? ಆ 3 ನಿಮಿಷಕ್ಕೆ 15 ಅತ್ಯಾಚಾರ ನಡೀತಾ ಇದೆ ಇವತ್ತು. ಮೊನ್ನೆ ನಡೆದಂತ ಒಂದು ಘಟನೆ ಒಂದು ಸ್ಯಾಂಪಲ್ ಅಷ್ಟೇನೆ, ಹೊಡೆದ್ರು ಬಡಿದ್ರು ಕೂಡ ಒಬ್ಬರಾದ್ರೂ ನೀವು ಪ್ರತಿಕ್ರಿಯೆಯನ್ನು ನೀಡಿದ್ದೀರಾ?